Radhe Radhe Nannarasi Radhe. Hello Agastya sir. What? You? Neen martide alli? What is she doing here? Nenne tane kelsa bitte? Who kelsa bitte nenne? Ivat vapas bandbitte. Ade, why? Yenak bande? Neevu nan kelsa bitte anta tumba bejar maadkondralla. Neevu ashton bejar maadak nange on chooru ishta irlila. Adike bandbitte. No, no. Bejar ella yenu agila nange. I'm happy in fact. Vapas hogbidu please. Ayyo, ade hegagutte sir? Bandbittidinalla. ಒಂದಿನ ಆದ್ರೂ ನನ್ನ ಪ್ಲಾನ್ ಪ್ರಕಾರ ಕೆಲಸ ಮಾಡಿದ್ಯಾ ನೀನು? ನಾನು ಏನ್ ಅನ್ಕೋತೀನಿ ಅದ್ರ ಉಲ್ಟಾನೆ ಮಾಡ್ತೀಯ. ಸರ್, ನೀವ್ ಹೇಗ್ ಹೇಳ್ತಿರೋ ಹಾಗೆ ಕೆಲಸ ಮಾಡ್ತೇನೆ ಸರ್. ಮಾತಾಡ್ಬೇಡ, ತಲೆ ಕೆಟ್ಟ ಹೋಗ್ತಿದೆ ನನ್ಗೆ. ಆಕ್ಚುಲಿ ಯು ನೋ ವಾಟ್, ನಾನು ಇವಾಗ ಮಾತಾಡಿದ್ನಲ್ಲ ಅದನ್ನೆಲ್ಲ ಮರೆತು ಬಿಡು. ಐ ಆಮ್ ಆಕ್ಚುಲಿ ಹ್ಯಾಪಿ ಯುವರ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಇಂಚರ. ಏನ್ ಗೊತ್ತಾ, ನೆನ್ನೆ ನೀನ್ ಬರಲ್ಲ ಅಂತ ಖುಷಿ ಆಗಿದ್ದೆ, ಇವಾಗ ನೀನ್ ಬಂದಿದ್ಯಾ ಅಂತ ಬೇಜಾರಾಯ್ತು, ಈಗ ವಾಪಸ್ ಖುಷಿ ಆಗ್ತಿದೆ. ಯಾಕ್ ಗೊತ್ತಾ? ಗೊತ್ತಿಲ್ಲ ಸರ್. ಐ ಡೋಂಟ್ ನೋ, ನೀನ್ ಮರ್ತು ಹೋಗಿದ್ಯಾ ಅಥವಾ ನನಗ್ ಮರ್ತು ಹೋಗಿದೆ ಅಂತ ಅನ್ಕೊಂಡಿದ್ದೆ. ನನ್ನ ನಿನ್ನ ಮಧ್ಯೆ ಒಂದ್ ಚಾಲೆಂಜ್ ಇತ್ತು, ನೆನಪಿದ್ಯಾ? ಎಸ್, ನಾನ್ ನಿನ್ನ ಕೆಲ್ಸದಿಂದ ತೆಗ್ದು ಹಾಕ್ತೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ನೀನು ಕೆಲ್ಸ ಬಿಟ್ಟು ಹೋಗ್ತೀಯ, ಬಿಟ್ಟು ಹೋಗೋ ಹಾಗ ನಾನ್ ಮಾಡ್ತೀನಿ. ನಿನ್ ಲೈಫ್ ನಾ, ನಿನ್ ಕೆಲ್ಸನ ಎಷ್ಟ್ ಕಷ್ಟ ಮಾಡ್ತೀನಿ ಅಂದ್ರೆ ನೀನೇ ನಿನ್ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಟು ಹೋಗ್ಬಿಡ್ಬೇಕು. ಹಾಗ ಮಾಡ್ತೀನಿ. ನೆನ್ನೆ ನೀನಾಗ ನೀನೇ ಕೆಲ್ಸ ಬಿಟ್ಟು ಹೋದಾಗ ಬೇಜಾರ ಅನ್ಸ್ತು. ನನ್ನಿಂದ ಇವ್ಳ ಕೆಲ್ಸ ಬಿಡ್ತಾ ಇಲ್ವಲ್ಲ ಅಂತ ಅನ್ಸ್ತು. ಆದ್ರೆ ನಾವು ಯು ಆರ್ ಬ್ಯಾಕ್ ಅಂದ್ರೆ ಐ ಕ್ಯಾನ್ ಮೇಕ್ ಯು ಕ್ವಿಟ್ ದ ಜಾಬ್. ಥ್ಯಾಂಕ್ ಯು ಇಂಚರ, ಥ್ಯಾಂಕ್ಸ್ ವಾಪಸ್ ಬಂದಿದ್ದಕ್ಕೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೆ, ಆಮೇಲೆ ನಿನ್ನ ಕೆಲ್ಸದಿಂದ ಕಿತ್ ಬಿಸಾಕ್ತೀನಿ ನೋಡ್ತಾ ಇರು. ಅಲ್ಲಿವರೆಗೂ ಹ್ಯಾವ್ ಫನ್. ಇವತ್ತಿಂದ ಯುವರ್ ಟೈಮ್ ಸ್ಟಾರ್ಟ್ಸ್. ಅಯ್ಯೋ, ಇವ್ ನಂಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಟಾರ್ಚರ್ ಕೊಡ್ತಾನಲ್ಲಪ್ಪ, ಈ ಬ್ರಹ್ಮ ರಾಕ್ಷಸ ಇನ್ನೇನ್ ಮಾಡ್ತಾನೋ. ಸೂಚು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ. ನಂಗಿಲ್ಲಿ ಹೊಟ್ಟೆ ಉರಿತದೆ. ಇವಳು ಆರಾಮಾಗಿ ಹಾಡು ಹೇಳ್ತಾ ಹೂ ಕಟ್ಟಾಕ್ ಕೂತಿದ್ದಾಳೆ. ಅದ್ಗೆ ಏನಾದ್ರೂ ಬೇಕಿತ್ತಾ? ಏನು ಬೇಡಮ್ಮ. ಸುನೀತಾ, ನಿನ್ನೊಂದು ಪ್ರಶ್ನೆ ಕೇಳ, ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ಕೇಳಿ. ಅದ್ಕೆ ಯಾಕಿಷ್ಟು ಪೀಟ್ಗೆ ಹಾಕ್ತಾ ಇದ್ದೀರಾ? ಪೀಟ್ಗೆ ಅಂತಲ್ಲ, ನಿನಗೇನು ಅನ್ನಿಸ್ತಿಲ್ವಾ? ಇಷ್ಟು ಆರಾಮಾಗಿದ್ಯಾ? ಯಾಕದ್ಗೆ ಏನಾಯ್ತು? ಏನೇ ಹೀಗ್ ಕೇಳ್ತೀಯಾ? ಮೊನ್ನೆ ಎಲ್ಲ ಹುಡುಗರು ಎಷ್ಟು ಕೆಟ್ಟಾಗಿ ಮಾತಾಡಿದ್ರು, ನನಗಂತೂ ಕೇಳೋಕೆ ಆಗ್ಲಿಲ್ಲ. ಇವತ್ ನೋಡಿದ್ರೆ ನಿನ್ ಮಗಳನ್ನ ಕೆಲ್ಸಕ್ಕೆ ಕಳಿಸ್ಬಿಟ್ಟಿದ್ಯಾ? ಭಯ ಆಗಲ್ವೇನೆ ನಿನ್ಗೆ? ನೆನ್ನೆ ಇತ್ತು ಅದ್ಗೆ, ಇವತ್ತಿಲ್ಲ. ನೆನ್ನೆ ಬಂದಿದ್ರಲ್ಲ ಇಂಚರ ಬಾಸ್ ಸಂತೋಷ್ ಸರ್, ಅವ್ರು ಹೇಳಿದ್ ನಿಜ ಅನ್ನಿಸ್ತು. ಜನಕ್ಕೇನದ್ಗೆ ಮಾತಾಡ್ತಾನೆ ಇರ್ತಾರೆ. ನನ್ನ ಇಡೀ ಜೀವನ ಜನಕ್ಕೆ ಹೆದರ್ಕೊಂಡೇ ಬದುಕ್ಬಿಟ್ಟೆ, ಅಂದ್ಕೊಂಡಿದ್ದೇನು ಮಾಡಲೇ ಇಲ್ಲ. ನನ್ನ ಮಕ್ಕಳು ಹಾಗೆ ಇರಬೇಕಾ ಹೇಳಿ? ನೀನು ಸಂತೋಷ್ ಪಂತೋಷ್ ಮಾತೆಲ್ಲ ಕೇಳಕ್ ಹೋಗ್ಬೇಡ. ಅವರು ಶ್ರೀಮಂತರು, ಅವ್ರಿಗೇನ್ ಹೇಳು, ಆರಾಮಾಗಿ ಕಾರಲ್ಲಿ ಎಸಿಲಿ ಜುಮ್ ಅಂತ ಇರ್ತಾರೆ. ಹೊರಗಿನ ಮಾತು ಏನು ಕೇಳಿಸ್ಕೋಬೇಕಾಗಿಲ್ಲ. ಆದ್ರೆ ನಾವು ಮಿಡಲ್ ಕ್ಲಾಸ್ ಜನ, ನಾವ್ ಎಲ್ ಹೋದ್ರು ಜನ ಮಾತಾಡ್ತಾರೆ. ಅದ್ಕೆ ನಿಜ ಹೇಳ, ನಂಗೆ ಈಗ್ಲೂ ಸ್ವಲ್ಪ ಭಯ ಇದೆ ಜನ ಮಾತಾಡ್ಕೋತಾರೆ ಅಂತ.
ಆದ್ರೆ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಅವಳಿಗೆ ತಪ್ಪ್ಯಾವುದು ಸರಿಯಾವುದು ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಇಂಚ್ರಾನು ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ. ಕೇಳಿದ್ರಲ್ಲ ನೆನ್ನೆ ಸಂತೋಷ್ ಸರ್ ಎಷ್ಟು ಹೊಗಳ್ತಾ ಇದ್ರು ಅವಳನ್ನ ಅಂತ. ಕೇಳದ್ನಮ್ಮ ಕೇಳಿದೆ. ಯಾವಾಗ್ಲೂ ಎಲ್ಲರೂ ಆಡ್ಕೊಳ್ಳೋರು ಇಂಚ್ರಾ ಓದಲ್ಲ ಓದಲ್ಲ ಅಂತ. ಈಗ ನೋಡಿ ಚೆನ್ನಾಗಿ ಕೆಲಸ ಮಾಡಿ ಭೇಷ್ ಅನ್ನಿಸ್ಕೊತಾ ಇದ್ದಾಳೆ. ಹೀಗಿರುವಾಗ ನಾನು ಯಾಕೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ಹೇಳಿ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. ಹುಟ್ಟಿಸಿದ ದೇವ್ರು ಹುಲ್ ಮೇಯಿಸಲ್ವಾ ಹೇಳಿ. ಮೇಯಿಸ್ತಾನೆ ಮೇಯಿಸ್ತಾನೆ. ಇವತ್ತು ಹಾರ ದೇವ್ರಿಗೆ ಚೆನ್ನಾಗಾಯ್ತಲ್ವಾ? ಅದಕ್ಕೆ ನನ್ನ ಕರ್ಮ. ಇವಳು ನನ್ನ ಎದುರಿಗೆ ನಿಂತ್ಕೊಂಡು ಗಟ್ಟಿಯಾಗಿ ಮಾತಾಡೋಕಾಗೋಯ್ತು. ಇನ್ನೂ ಏನೇನು ನೋಡ್ಬೇಕೋ ಈ ಕಣ್ಣಲ್ಲಿ. ಶಿವಾನಿಗಂತೂ ಟೈಮ್ ಸೆನ್ಸೇ ಇಲ್ಲ. ಅದೇನು ಲಾಯರ್ ಕೆಲಸ ಮಾಡ್ತಾಳೆ? ದಿನ ಹೀಗೆ ಕೋರ್ಟಿಗೆ ಲೇಟ್ ಆಗೋದ್ರೆ ಜಡ್ಜ್ ಮಕ್ಕಳಿಗೆ ಮಂಗಳಾರತಿ ಮಾಡಿ ಕಳಿಸ್ತಾರೆ. ಟೈಮ್ ಸೆನ್ಸ್ ಇಲ್ವೇ ನಿನ್ಗೆ? ಎಷ್ಟೊತ್ತು ಕಾಯೋದು? ಏನ್ ಕೆಲಸ ಇದೆ ನಿನ್ಗೆ? ಕೊಟ್ಟಿದ್ ಒಂದ್ ಕೆಲ್ಸನೂ ಸರಿಯಾಗಿ ಮಾಡಿಲ್ಲ. ತಪ್ಪೆಲ್ಲ ನಂದೇ ಅನ್ನೋ ತರ ಮಾತಾಡ್ತಿದ್ಯಾ? ಇನ್ನೇನ್ ಮತ್ತೆ ಹೇಳಿದ್ ಒಂದೇ ಒಂದ್ ಕೆಲ್ಸ ನಿನ್ಗೆ. ಬುದ್ಧಿ ಕೂಡ ಉಪಯೋಗಿಸ್ಬೇಕಾಗಿರ್ಲಿಲ್ಲ. ನೀನು ನಿಮ್ ಫ್ರೆಂಡ್ಸಿಗೆ ಹೇಳಿ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತು ಅಂದಿದ್ದೆ. ಐಡಿಯಾ ನಂದೇ ಇತ್ತು. ಹೌದೌದು, ಬಾರಿ ದೊಡ್ಡ ಐಡಿಯಾ ನಿಂದು. ಫುಲ್ ಸಕ್ಸಸ್ಫುಲ್ ಅಲ್ವಾ? ಈಗ ಇಂಚರ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಮನೇಲಿ ಪಾತ್ರೆ ತೊಳ್ಕೊಂಡು ಕಸ ಗುಡ್ಸ್ಕೊಂಡು ಇರ್ತಾಳೆ ಅಲ್ವಾ? ನನ್ನ ಐಡಿಯಾ ಬಗ್ಗೆ ಮಾತಾಡ್ಬೇಡ ನೀನು. ನೀನ್ ಸರಿಯಾಗಿ ಕೆಲಸ ಮಾಡಿಲ್ಲ. ನನ್ನ ಐಡಿಯಾ ಚೆನ್ನಾಗೇ ಇದೆ. ಕೊಂಬು ಲಾಯರ್ ಅಂತ ಕೊಂಬು ನಿನ್ಗೆ? ಹೌದು ಕೊಂಬು ನನ್ಗೆ. ಏನಿವಾಗ ತರುಣ್? ಅಪ್ಪ, ನಮ್ಮ ಮನೆ ಹತ್ರ ಮಾರ್ಕೆಟ್ ಇದೆಯಲ್ಲ, ಈಗಲೇ ಅಲ್ಲಿಗೆ ಬಾ. ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾರ ಫೋನು? ಅಪ್ಪಂದು. ಮಾರ್ಕೆಟ್ ಹತ್ರ ಬಾ ಅಂದ್ರು, ಯಾಕೆ ಏನು ಅಂತ ಹೇಳಿಲ್ಲ. ಇಂಚರಾಗೆ ಮತ್ತೆ ಕೆಲಸ ಸಿಕ್ಕಿದೆಯಲ್ಲ, ಅದೇ ಖುಷಿಯಲ್ಲಿ ಅಪ್ಪ ಕಾಲೋನಿಗೆಲ್ಲ ಸ್ವೀಟ್ಸ್ ಹಂಚ್ಬೇಕು ಅನ್ಸುತ್ತೆ. ತುಂಬಾ ಸ್ವೀಟ್ಸ್ ಇರುತ್ತಲ್ಲ, ಕೂಲಿಗೆ ಯಾಕೆ ದುಡ್ಡು ಕೊಡ್ಬೇಕು ಅಂತ ನಿನ್ ಕೈಯಲ್ಲಿ ಹೊರಿಸ್ಕೊಂಡ್ ಬರ್ತಾರನ್ಸುತ್ತೆ. ಹೋಗು. ನಾನ್ ನಿನ್ನ ಕೆಲ್ಸದಿಂದ ತೆಗ್ದಾಕ್ತೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಿನ್ ಕೆಲ್ಸದಿಂದ ಕಿತ್ ಬಿಸಾಕ್ತೀನಿ. ಥ್ಯಾಂಕ್ ಯು ಇಂಚರ, ಥ್ಯಾಂಕ್ಸ್ ವಾಪಸ್ ಬಂದಿದ್ದಕ್ಕೆ. ಮುಗೀತು ನನ್ ಕತೆ. ಆ ಬ್ರಹ್ಮ ರಾಕ್ಷಸ ನನ್ನ ಹುರ್ಕೊಂಡ್ ತಿನ್ಬಿಡ್ತಾನೆ. ಎಲ್ರ ಮುಂದೆ ನಿನ್ ಜೀವನ ನರ್ಕ ಮಾಡ್ತೀನಿ ಅಂತ ಬೇರೆ ಹೇಳಿದಾನೆ. ಯಾರ ಹತ್ರನು ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಸಂತೋಷ್ ಸರ್ ಹತ್ರ ಹೋಗೇನಾದ್ರೂ ಹೇಳ. ಹೇಗ್ ಹೋಗಿ ಹೇಳಿ ನಿಮ್ ಮಗ ಕಾಟ ಕೊಡ್ತಿದ್ದಾನೆ ಅಂತ? ಯಾರಿಗ ಹೇಳಪ್ಪ ನನ್ ಕಷ್ಟನ? ಹೇಳಪ್ಪು. ಏನೇ ಅಕ್ಕ ನಿಂದು, ಕೆಲ್ಸಕ್ ಹೋಗಿರ್ತೀಯ ಫುಲ್ ಖುಷಿಯಾಗಿರ್ತೀಯ ಅಂತ ಅನ್ಕೊಂಡ್ರೆ ಒಳಗ್ ಗಾಳಿ ಹೋಗಿರೋ ಬಲೂನ್ ತರ ಇದೆ ನಿನ್ ವಾಯ್ಸ್. ಅಯ್ಯೋ ನನ್ ಕತೆ ಯಾಕೆ ಹೇಳ್ತೀಯ ಅಪ್ಪು? ಯಾಕಾದ್ರೂ ಬಂದ ಆಫೀಸ್ಗೆ? ಯಾಕಕ್ಕ, ಏನಾಯ್ತು? ಆ ಬ್ರಹ್ಮ ರಾಕ್ಷಸ ಏನಾದ್ರು ಅನ್ನ ಅನ್ನೋದ? ಜನ್ಮ ಜಾಲಾಡ್ಬಿಟ್ಟ ಕಣೆ. ನಾನ್ ಆಫೀಸಿಗೆ ಬಂದ ಗುಡ್ ಮಾರ್ನಿಂಗ್ ಅಂದೆ ಅಷ್ಟೇ, ಬಾಂಬ್ ಬ್ಲಾಸ್ಟ್ ಆಗೋಯ್ತು. ನನ್ ಜೀವನ ನರ್ಕ ಮಾಡ್ತಾನಂತೆ ಕಣೆ, ನಾನಾಗ ಕೆಲ್ಸ ಬಿಟ್ಟು ಹೋಗೋ ತರ ಮಾಡ್ತೀನಿ ಅಂದ. ಏನು ಹಾಗನ್ನ? ಎಷ್ಟು ಧೈರ್ಯ ಅವನಿಗೆ ನಿನ್ನ ಹತ್ರನೇ ಹಾಗೆ ಮಾತಾಡಕ್ಕೆ? ಧೈರ್ಯಕ್ಕೇನೆ, ಅವಂದೇ ಕಂಪ್ನಿ, ಸಂತೋಷ್ ಸರ್ ಮಗ ಅವನು. ನೀನ್ ಸಂತೋಷ್ ಸರ್ಗ್ ಹೋಗಿ ಹೇಳಕ್ಕ ಹೀಗ್ ಮಾಡ್ತಿದ್ದಾನೆ ಅಂತ? ಹೇಗೆ ಹೇಳೋದು, ಬಾಸ್ ಮಗ ಅವನು, ಗೊತ್ತಾದ್ರೆ ಅಷ್ಟೇ. ಆಮೇಲೆ ಏನಾಗಿದೆ ನಿನಗೆ? ಯಾಕೆ ಇಷ್ಟ ಎದ್ರುಕೊಂಡಿದ್ಯಾ ಇಂಚರ ನೀನು? ಇನ್ನೇನೇ ಮಾಡೋದು, ಏನ್ ಯುದ್ಧ ಮಾಡ್ಲ ಅವನ ಹತ್ರ? ಹ್ಞೂ ಅಕ್ಕ, ಯುದ್ಧ ಯುದ್ಧ ಮಾಡು. ಏ ಹೋಗೆ ಅಪ್ಪು, ನೀನ್ ಯಾವಾಗ್ಲೂ ತಮಾಷೆನೆ. ಏನ್ ಬಿಲ್ಲು ಬಾಣ ತಗೊಂಡ್ ಬರ್ಲ? ಅಕ್ಕ ನಿನಗ್ ನೆನ್ಪಿದ್ಯಾ, ನಾವ್ ಸ್ಕೂಲ್ ನಲ್ಲಿ ಇದ್ದಾಗ ನನಗೊಬ್ಬ ಜುಟ್ಟ ಹೇಳ್ಬಿಟ್ಟಿದ್ದ, ಅದೇ ಆ ಡುಮ್ಮ ಇದ್ನಲ್ಲ ಅವನು. ಆ ಡುಮ್ಮ ನೀನ್ ಏನ್ ಮಾಡ್ದೆ? ಗ್ರೌಂಡ್ ಎಲ್ಲ ಅಟ್ಟಾಡ್ಸ್ಕೊಂಡ್ ಹೊಡ್ದೆ ತಾನೆ. ಆಮೇಲೆ ಆ ಡುಮ್ಮ ನನ್ ಮುಂದೆ ಮಂಡಿ ಊರಿ ತಪ್ಪಾಯ್ತು ಅಂತ ಬೇಡ್ಕೊಂಡ. ಆಮೇಲೆ ಯಾವನು ನನ್ ತಂಟೆಗ್ ಬರ್ಲಿಲ್ಲ. ಅಪ್ಪು ಸ್ಕೂಲ್ ಕಣೆ, ಇದು ಆಫೀಸ್. ಸ್ಕೂಲಲ್ಲಿ ಜಗಳ ಮಾಡೋವಾಗ ಇಲ್ಲಿ ಮಾಡಕ್ ಆಗತ್ತಾ? ಚೇಂಜ್ ಆಗಿದೆ ಅಪ್ಪಿ. ಆದ್ರೆ ನೀನ್ ಚೇಂಜ್ ಆಗಿಲ್ವಲ್ಲಕ್ಕ. ಅವನ್ ಬ್ರಹ್ಮ ರಾಕ್ಷಸ ಆದ್ರೆ ನೀನು? ನೀನ್ ಯಾರು ಹೇಳು? ಅಮ್ಮ ಹೇಳ್ತಿದ್ ಕತೆ ಮರ್ತೋಯ್ತಾ ನಿನಗೆ? ಮಹಾಭಾರತದಲ್ಲಿ ಅಂತ ಅರ್ಜುನನೇ
ಯುದ್ಧ ಮಾಡಲ್ಲ ಅಂತ ಹೇಳಿ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಬಿಟ್ಟಿದ್ದ. ಆಗ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಉಪದೇಶ ಮಾಡ್ದ. ಅದಾದ್ಮೇಲೆನೆ ಅರ್ಜುನ ಬಾಣ ಹೂಡಿದ್ದು ಯುದ್ಧ ಮಾಡಿದ್ದು. ನೀನು ಅರ್ಜುನ ಅಲ್ವ? ಅರ್ಜುನ ಇನ್ನು ಹನುಮಂತ. ಹನುಮಂತನಿಗೆ ತನ್ನ ಅಷ್ಟು ದೂರ ಹಾರ್ಬಲೆ ಅಂತ ಗೊತ್ತೇ ಇರ್ಲಿಲ್ಲ. ಶ್ರೀರಾಮ, ಶ್ರೀರಾಮನ ಪ್ರೇರಣೆಯಿಂದ ಹನುಮಂತ ಸಪ್ತಸಾಗರನ ದಾಟ್ದ, ಇಡೀ ಲಂಕೆನೆ ಸುಟ್ಟು ಭಸ್ಮ ಮಾಡ್ಬಿಟ್ಟ. ನೀನು ಅರ್ಜುನಂತರ ಅಕ್ಕ, ಹನುಮಂತಂತರ. ನಿನ್ ಶಕ್ತಿನ ನೀನ್ ನೆನ್ಪಿಡ್ಕೋ. ಇಡೀ ಕಾಲನಿ ಹುಡುಗರೆ ನಿನ್ನ ನೋಡಿದ್ರೆ ಗಡಗಡ ಅಂತ ನಡುಕ್ತಾರೆ. ಇನ್ ಯಕಶ್ಚಿತ್ ಬ್ರಹ್ಮ ರಾಕ್ಷಸ ಯಾವ ಲೆಕ್ಕನಕ್ಕ ನಿನಗೆ? ನೀನ್ ಯುದ್ಧ ಗೆದ್ದೇ ಗೆಲ್ತೀಯ. ಹೌದು ಕಣೆ ಅಪ್ಪು, ನೀ ಹೇಳಿದ್ ಕರೆಕ್ಟ್. ನೀನ್ ಯಾರ್ ಹೇಳು? ನಾನು ಅರ್ಜುನ. ಅರ್ಜುನ ಯಾರ್ ಹೇಳು? ನಾನು ಹನುಮಂತ. ವೆರಿ ಗುಡ್ ಅಕ್ಕ. ಸರಿ, ನಾನ್ ಒಳಗ್ ಹೋಗ್ಬೇಕು, ಈಗ ಫೋನ್ ಇಡ್ಲಾ. ನಾನ್ ಹೇಳಿದ್ ನೆನ್ಪಿಡ್ಕೋ. ಏನ್ ಮಾಡ್ತೀಯ ಹೇಳು? ಯುದ್ಧ ಮಾಡ್ತೀನಪ್ಪು, ಯುದ್ಧ ಮಾಡ್ತೀನಿ. ಯುದ್ಧ ಮಾಡ್ತೀನಿ, ಯುದ್ಧ ಮಾಡ್ತೀನಿ. ಏ ಪಿ ಎ, ಆಫೀಸಲ್ಲಿ ನೀನೇ ಸ್ಟಾರ್ ಅನ್ಕೊಂಬಿಡಿದೀಯಲ್ಲ, ಅವ್ರೇನೋ ವಾಪಸ್ ಕರ್ಕೊಂಬಂದ್ರೆ ಕೊಂಬಂದ್ಬಿಡಿದ್ಯಾ ನಿನ್ಗೆ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಾನೇ ಕೆಲ್ಸದಿಂದ ಕಿತ್ ಬಿಸಾಕ್ತೀನಿ. ವೇಟ್ ಅಂಡ್ ವಾಚ್. ನೀನ್ ನನ್ನ ಕೆಲ್ಸದಿಂದ ಕಿತ್ ಬಿಸಾಕ್ತೀಯಾ? ಎಷ್ಟ್ ಕಾಟ ಕೊಡ್ತೀನಿ ಅಂದ್ರೆ ನೀನೇ ಬಂದ್ ಹೇಳ್ತೀಯ, ಸಾರಿ ಸರ್ ನನಗಾಗ್ತಿಲ್ಲ ಬಿಟ್ ಹೋಗ್ತೀನಿ ಅಂತ, ಹಾಗ್ ಮಾಡ್ತೀನಿ. ಹೆಲೋ, ನಿನ್ಗಿನ್ನು ನನ್ ಬಗ್ಗೆ ಗೊತ್ತಿಲ್ಲ. ನಾವ್ ಹುಟ್ಟ ಫೈಟರ್ ಅಮ್ಮ, ನಾನ್ ರೆಡಿ ಆಗೇ ಬಂದಿದ್ದೀನಿ ಯುದ್ಧಕ್ಕೆ. ಓ, ನೀನು ಯುದ್ಧ ಮಾಡ್ತೀಯ? ನಿನ್ಗೂ ಜೋಕ್ಸ್ ಮಾಡಕ್ ಬರತ್ತೆ, ಎಲ್ಲಿಂದ ಕಲ್ತ್ಕೊಂಡೆ? ನೀನ್ ಫೈಟ್ ಮಾಡ್ತಾ ಇರೋದು ಅಗಸ್ತ್ಯ ರಾಥೋಡ್ ಹತ್ರ, ನೆನ್ಪಿರ್ಲಿ. ನೀನು ಅಷ್ಟೇ, ಇಂಚರ ವೈದ್ಯ ಜೊತೆ ಫೈಟ್ ಮಾಡ್ತಿದ್ಯಾ, ಲೈಫ್ ಅಲ್ಲೇ ಚಾಲೆಂಜ್ ಹೋಗ್ತಿಲ್ಲ ನಾನು. ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ನೋಡೋಣ ಯಾರ್ ವಿನ್ ಆಗ್ತಾರಂತ. ಹಾಯ್ ಮಗ. ಹಾಯ್ ಕಣ್ರ. ಯಾಕ್ರೋ, ಏನಾಯ್ತು? ಯಾರಾದ್ರೂ ಸತ್ತೋದ್ರೇನೋ? ಯಾಕ್ರೋ ಹೀಗೆ ಕೂತಿದ್ದೀರಾ? ಮಕ್ಕಳ ಮಾತಾಡಿ, ಒಳ್ಳೆ ಎಣಾಗಳು ಕೂರ ಹತ್ರ ಕೂತಿದ್ದೀರಾ? ಅಂದಾಗೆ ಅಪ್ಪನ ಏನಾದ್ರು ನೋಡಿದ್ರ? ಮಾತಾಡ್ಬೇಡ, ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನನ್ನು. ನಾಚಿಕೆ ಆಗುತ್ತೆ ನೀನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ. ಫ್ರೆಂಡ್ಸ್ ಇದ್ದಾರೆ. ಈ ಲೋಫರ್ಸ್ ನಿನ್ನ ಫ್ರೆಂಡ್ಸು ಅಂತ ಗೊತ್ತುಕೊಳ್ಳೋ, ಅವರಿಂದಾನೇ ಪ್ರಾಬ್ಲಮ್ ಆಗಿರೋದು. ಈ ರಾಸ್ಕಲ್ಸೆ ತಾನೇ ಇಂಚರನ್ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದು. ಇಲ್ಲಪ್ಪ, ನನ್ ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ತರುಣ್. ಇಂಚರನ್ ಕಂಡ್ರೆ ನಿಮ್ಗೆ ಆಗಲ್ಲ ಅಂತ ಗೊತ್ತಿತ್ತು,
ಅವಳು ಮನೆಗೆ ಬಂದಾಗ್ಲಿಂದ ಹೊಟ್ಟೆ ಕಿಚ್ಚಪಡ್ತಾ ಇದ್ದೀರ. ಅವಳಿಗೆ ಅಂತ ಒಂದು ಚಿಕ್ಕ ಪೆನ್ಸಿಲ್ ತಂದು ಕೊಟ್ಟರು ಕಿತ್ಕೊಳ್ತಾ ಇದ್ರಿ ನೀವು. ಆದ್ರೆ ಇವತ್ತು ಅವಳು ಕೆಲಸನ ಕಿತ್ಕೊಳ್ಳೋ ಅಂತ ಕೀಳ್ಮಟ್ಟು ಕೇಳಿದಿರ ಅಂತ ಅನ್ಕೊಂಡಿರ್ಲಿಲ್ಲ ಅಪ್ಪ. ನಿಜವಾಗ್ಲೂ ಇದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಅಪ್ಪ. ಓ, ನಿನಗೇನು ಗೊತ್ತಿಲ್ವಾ? ಈ ಲಫಂಗರು ನಿನ್ನ ಫ್ರೆಂಡ್ಸ್ ಅಲ್ವಾ? ಇವ್ರಿಗೆ ನೀನು ಇನ್ಶೂರೆನ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅಂತ ಹೇಳ್ಕೊಟ್ಟೆ ಇಲ್ವಾ? ಅಪ್ಪ, ಇವ್ರು ನನ್ನ ಫ್ರೆಂಡ್ಸೇ. ಆದ್ರೆ ಇನ್ಶೂರೆನ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅಂತ ನಾನು ಹೇಳ್ಕೊಟ್ಟಿಲ್ಲ. ಹಾಗಾದ್ರೆ ಇವ್ರು ಯಾಕೆ ಒಪ್ಕೊಂಡ್ರು? ನೀನೇ ಹೇಳ್ಕೊಟ್ಟಿದ್ದು ಅಂತ ಹೇಳಪ್ಪ ಮಹಾಪುರುಷ. ಸುಳ್ಳು ಹೇಳ್ತಿದ್ದಾರೆ. ಮತ್ತೆ ಸುಳ್ಳು ಹೇಳ್ತೀಯ? ಇನ್ನ ಬುದ್ಧಿ ಬಂದಿಲ್ವಲ್ಲೋ ನಿನ್ಗೆ? ನನಗೆ ಸುನೀತಾ ಹೀಗಾಯ್ತು, ಇಂಥ ಜಾಗದಲ್ಲಿ ಆಯ್ತು ಅಂತ ಹೇಳಿದಾಗಲೇ ಅನುಮಾನ ಬಂದಿತ್ತು. ನಿನ್ನ ಫ್ರೆಂಡ್ಸನ್ನು ಕೇಳಿದಾಗ ನಿಜ ಗೊತ್ತಾಯ್ತು. ಈ ವಿಷಯನ ಮನೆಯಲ್ಲೇ ಮಾತಾಡ್ಬೋದಾಗಿತ್ತು. ಆದರೆ ಪಾಪ ಸುನೀತಾ ಬೇಜಾರು ಮಾಡ್ಕೊಳ್ತಾಳೆ ಅಂತ ಸುಮ್ಮನಾದೆ. ಅವಳಿಗೆ ನೀವು ಬೇರೆ ಅಲ್ಲ, ತನ್ನ ಮಕ್ಕಳು ಬೇರೆ ಅಲ್ಲ. ಆದರೆ ನೀವು ನೋಡಿದ್ರೆ ಛೇ, ಇದೇ ಕೊನೆ ವಾರ್ನಿಂಗು. ಇನ್ನೊಂದು ಸರ್ತಿ ಏನಾದರೂ ಇಂಚರಂಗೆ ಕಷ್ಟ ಕೊಡಬೇಕು ಅಂತ ಪ್ರಯತ್ನ ಪಟ್ಟರೋ ಕೈ ಕಾಲು ಮುರಿದು ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಹುಷಾರು. ಲ್ಯಾಪ್ಟಾಪ್ ಈಗಲೇ ಕೆಟ್ಟ ಹೋಗ್ಬೇಕಾ? ರೆಡಿ ಹೇಳ್. ಹಲೋ, ಎಸ್ ಪಿ ಟಿನವರಾ? ದ ಲ್ಯಾಪ್ಟಾಪ್ ಯು ಹ್ ಗಿವನ್ ಮೀ ಇಸ್ ನಾಟ್ ವರ್ಕಿಂಗ್. ವಾಟ್ ರಬಿಶ್ ಇಸ್ ದಿಸ್? ಯಾರಿಗೂ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಕ್ಕೆ ಬರಲ್ವಾ? ಹಾ, ಐ ನೀಡ್ ದಿಸ್ ಲ್ಯಾಪ್ಟಾಪ್ ರಿಪೇರ್ ಟುಡೇ, ಇವತ್ತು. ಗೆಟ್ ಇಟ್? ಅಗಸ್ತ್ಯ, ಆ ಪಿ ಎಂ ಮತ್ತೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳ? ಅವಳಿಗೇನು, ನೆನ್ನೆ ಕೆಲಸ ಬಿಟ್ಲು, ಇವಾಗ ವಾಪಸ್ ಸೇರ್ಕೊಂಡ್ಲು. ಕೆಲಸ ಬಿಟ್ಟು ಹೋಗೋಕ್ಕೆ ರೀಸನ್ಸೇ ಇಲ್ಲ ಅನ್ಸತ್ತೆ. ಸತ್, ಆ ಪಿ ಎ ಯಾಕೋ ನಮ್ಮ ಬೆನ್ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ ಅಗಸ್ತ್ಯ. ಶನಿ, ಅವಳು ದೊಡ್ಡ ಶನಿ. ನೀವು ಬೇಜಾರು ಮಾಡ್ಕೊಂಡ್ರಲ್ಲ ಸರ್, ಅದಕ್ಕೆ ವಾಪಸ್ ಬಂದೆ ಅಂತಾಳೆ. ಅವಳು ನಗದು ನೋಡ್ತಾ ಇದ್ರೆ ನನಗೆ ಎಷ್ಟು ಸಿಟ್ಟು ಬರ್ತಾಯ್ತು ಗೊತ್ತಾ? ಸರ್, ನಿಮ್ದು ಮೀಟಿಂಗ್ ಇತ್ತಲ್ಲ ಕುಮಾರ್ ಅವ್ರ ಜೊತೆ, ಅದ್ ಕ್ಯಾನ್ಸಲ್ ಆಗಿದೆ. ಅವ್ರ ಅವೈಲಬಲ್ ಇಲ್ವಂತೆ. ನಾನು ಬೆಳಗಿಂದ ಯೋಚನೆ ಮಾಡಿದ್ ಯಾವುದು ಆಗ್ತಿಲ್ಲ. ಇವಳು ಬೇರೆ ವಾಪಸ್ ಬಂದಿದ್ದಾಳೆ ಆಫೀಸ್ಗೆ. ಫೈನ್, ವಂಡರ್ಫುಲ್, ಮೈ ಡೇ ಇಸ್ ರೂಯಿನ್ಡ್. ಅಗಸ್ತ್ಯ, ನಿನ್ ಹೀಗೆ ಬಿಟ್ರೆ ನಿನ್ ಡೇ ಹಾಳಾಗಲ್ಲ, ನಿನ್ ಲೈಫೇ ಸ್ಕ್ರಾಪ್ ಆಗತ್ತೆ. ನೋಡೋ, ನೀನ್ ಏನಾದ್ರೂ ಮಾಡ್ಲೇಬೇಕು. ಹೌದು ಸರ್, ತುಂಬಾ ಮೆರಿತಾ ಇದ್ದಾಳೆ ಸರ್ ಆಫೀಸಲ್ಲಿ. ನೀವಿಬ್ರು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೀವು ಮರ್ತಿರ್ಬೋದು, ಆದರೆ ನಾನು ಮರ್ತಿಲ್ಲ ನನ್ನ ಚಾಲೆಂಜ್ನ. ಅವಳಿಗೆ ರಿಮೈಂಡ್ ಮಾಡ್ಬಂದಿದ್ದೀನಿ. ನೋಡ್ತಾ ಇರಿ, ಅವಳಿಗೆ ಎಷ್ಟು ಕಾಟ ಕೊಡ್ತೀನಿ ಅಂದರೆ ಸಂಬಳ ತಗೊಳಕ್ ಮುಂಚೆನೆ ಕೆಲಸ ಬಿಟ್ಟು ಹೋಗ್ಬೇಕು. ಹಾಗೆ ಮಾಡ್ತೀನಿ. ಎಸ್, ಊರ್ವಿ ಕೊಟ್ಟಿರೋ ಐಡಿಯಾ ಯೂಸ್ ಮಾಡೋ ಟೈಮ್ ಬಂತು. ಸ್ಕೂಲ್ ಪ್ರಾಜೆಕ್ಟ್ ಶುರು ಮಾಡಬೇಕು. ಅಗ್ರಿಮೆಂಟ್ ಆಗಿದೆ, ಯುರೋಪಿಯನ್ ಡೆಲಿಗೇಟ್ಸಿಗೆ ಕಳಿಸಿ ಆಗಿದೆ. ಅವ್ರ ಟೈಮ್ ಬಗ್ಗೆ ತುಂಬ ಸ್ಟ್ರಿಕ್ಟ್, ಲೇಟ್ ಆದರೆ ಸಮಸ್ಯೆ ಆಗುತ್ತೆ. ಕೆಲಸ ಶುರು ಮಾಡೋಣ, ನಮ್ಮ ಕಡೆಯಿಂದ ಎಲ್ಲ ನಡೀತಾನೆ. ನಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಆಗಿದೆ. ಸ್ಕೂಲ್ ಕಟ್ಟೋ ಜಾಗ ನೋಡ್ಕೊಂಬಂದ್ರೆ ಕೆಲಸ ಶುರು ಮಾಡ್ಬೋದು. ಆ ರಾಮನಾಥ್ ಕಂಪನಿಯಿಂದ ರಿಪೋರ್ಟ್ ಬರಬೇಕಾಗಿತ್ತು, ಎಲ್ಲೆಲ್ಲಿ ಸ್ಕೂಲ್ ಶುರು ಮಾಡ್ಬೋದು ಅಂತ. ಅದು ಬಂದರೆ ಅಗಸ್ತ್ಯ ಇಂಚರ ಹೋಗಿ ನೋಡ್ಕೊಂಬರ್ತದೆ. ಅವನೇ ಫೋನ್. ಹಲೋ, 100 ವರ್ಷ ಆಯಸಪ್ಪ ನಿಂಗೆ, ಈಗ ತಾನೇ ನಿನ್ನ ಬಗ್ಗೆ ಮಾತಾಡ್ತಿದ್ವಿ. ಹಾ, ಸತೀಶ್ ಹೇಳ್ತಿದ್ದ ರಾಮನಾಥ್ ಕಂಪ್ನಿಯಿಂದ ಲಿಸ್ಟ್ ಬಂದ್ಬಿಟ್ರೆ ಅಗಸ್ತ್ಯನ್ನ ಇಂಚರ್ನ ಕಳಿಸ್ಬೋದು ಅಂತ. ಓ, 16 ಹಳ್ಳಿನ ಐಡೆಂಟಿಫೈ ಮಾಡಿದ್ದೀರಾ? ಎಲ್ಲ ಕಡೆ ಹೋಗೋಕ್ಕಾಗೋದಿಲ್ವಲ್ಲಪ್ಪ. ಓಕೆ ಓಕೆ ಓಕೆ, ಸೊ ಒಂದು ಜಾಗ ಐಡೆಂಟಿಫೈ ಮಾಡಿದ್ದೀರಾ, ವೆರಿ ಗುಡ್ ವೆರಿ ಗುಡ್. ಯಾವುದು? ಸರಿ,
ಯಾಕಣ್ಣ ಏನಾಯ್ತು? ಅಗಸ್ತ್ಯ ಇಂಚರ ದುರ್ಗಾಪುರಕ್ಕೆ ಹೋಗ್ಬೇಕಂತೆ. ಏನು ದುರ್ಗಾಪುರಕ್ಕಾ?